ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಮೊಯ್ದೀನ್ ಯುರಾಲಜಿಸ್ಟ್ ಮಂಗಳ ಕಿಡ್ನಿ ಫೌಂಡೇಶನಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆಯಾ ನಿಮಗೆ ಪದೇ ಪದೇ ಸ್ಟೋನ್ ಯಾಕೆ ಆಗುತ್ತೆ ಅಂತ ನೀವು ನೋಡಿರ್ಬೋದು ಪ್ರತಿ ವರ್ಷ ಅಥವಾ ಆರು ತಿಂಗಳಿಗೊಮ್ಮೆ ಮತ್ತೆ ಮತ್ತೆ ಒಂದು ಒಮ್ಮೆ ಸ್ಟೋನ್ ಬಂದರೆ ಮತ್ತೆ ಮತ್ತೆ ಸ್ಟೋನ್ ಬರ್ತಾನೆ ಇರುತ್ತೆ ಇದಕ್ಕೆ ಕಾರಣ ಏನು ಅಂತ ಯಾವತ್ತೂ ತಿಳ್ಕೊಂಡಿದ್ದೀರಾ ನಿಮ್ಮ ಡಾಕ್ಟರ್ ಹತ್ರ ಕೇಳಿದ್ದೀರಾ ಇದಕ್ಕೆ ಕಾರಣ ನಮ್ಮ ಊಟದ ಪದ್ಧತಿ ಅಂದರೆ ನಮ್ಮ ಡಯಟಲ್ಲಿ ಇರುವ ತೊಂದರೆಗಳಿಂದ ನಮಗೆ ಸ್ಟೋನ್ಸ್ ಕಿಡ್ನಿ ಸ್ಟೋನ್ಸ್ ಮತ್ತೆ ಮತ್ತೆ ಬರ್ತಾ ಇರೋದು ಇದರಲ್ಲಿ ಮೇಯ್ನ್ ನಾವು ನೋಡಬೇಕಾಗಿರೋದೇ ಅಂದರೆ ಪ್ರೋಟೀನ್ ಹೆಚ್ಚಾಗಿರುವ ಪದಾರ್ಥಗಳನ್ನು ಕೊ ನಾವು ತೊಗೊಂಡ್ರೆ ಸ್ಟೋನ್ಸ್ ತುಂಬ ಜಾಸ್ತಿ ಆಗುತ್ತೆ ಮುಂಚಿನ ಕಾಲದಿಂದ ಹೇಳ್ತಾ ಬರ್ತದೆ ಏನು ಕ್ಯಾಲ್ಸಿಯಂ ಜಾಸ್ತಿ ಇದ್ದರೆ ಸ್ಟೋನ್ ಆಗುತ್ತೆ ಅಂತ ಆದರೆ ನಾವು ಪ್ರಾಕ್ಟಿಕಲಿ ಏನು ಪೇಷಂಟಲ್ಲಿ ಅಂದರೆ ಎಷ್ಟು ಜಾಸ್ತಿ ಪ್ರೋಟೀನ್ ತೊಗೊಳ್ತಿರೋ ಅಷ್ಟು ಜಾಸ್ತಿ ಯೂರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಆಗುತ್ತೆ ಯಾಕೆಂದರೆ ಪ್ರೋಟೀನ್ ಜ ಅಲ್ಲಿ ಪ್ಯುರೈನ್ಸ್ ಅಂತ ಇರುತ್ತೆ ಆ ಪ್ಯೂರೈನ್ಸ್ ಮೆಟಬೊಲೈಸ್ ಆಗಿ ಅದು ಯೂರಿಕ್ ಆ್ಯಸಿಡ್ ಆಗೋದು ಆ ಯೂರಿಕ್ ಆ್ಯಾಸಿಡ್ ಮೂತ್ರದಲ್ಲಿ ಜಾಸ್ತಿ ಹೋದಾಗ ಅದು ಕಿಡ್ನಿ ಒಳಗೆ ಡೆಪಾಸಿಷನ್ ಆಗಿ ಅಂದರೆ ಕಿಡ್ನಿ ಒಳಗೆ ಉಳ್ಕೊಂಡು ಕಾಲಕ್ರಮೇಣ ಅದು ಸ್ಟೋನು ಸಣ್ಣದಿಂದ ದೊಡ್ಡ ಗಾತ್ರವಾಗಿ ತಿರುಗ್ತಾ ಬರುತ್ತೆ ಅದರಿಂದ ನಾವೆಲ್ಲರೂ ಈ ಕಿಡ್ನಿಯ ಕಲ್ಲನ್ನು ತಡೆಗಟ್ಟಬೇಕಂದ್ರೆ ನಾವು ಆಗಷ್ಟು ಪ್ರೋಟೀನ್ ಅಂಶವನ್ನು ಕಡಿಮೆ ಮಾಡಬೇಕು ನಾವು ಎಷ್ಟು ಮಿತಿಮೀರಿ ಪ್ರೋಟೀನ್ ತಗೊಳ್ತೇವೋ ನಮ್ಮ ಊಟದಲ್ಲಿ ಅಷ್ಟು ಜಾಸ್ತಿ ಸ್ಟೋನ್ ಆಗ್ತಾ ಹೋಗುತ್ತೆ ಇದೆಲ್ಲ ನಿಮಗೆ ತಿಳಿದಿರಲಿ ನಿಮ್ಮ ಅನುಕೂಲಕ್ಕಾಗಿ ಇದೇ ಥರ ಕಿಡ್ನಿಯ ಬಗ್ಗೆ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಇನ್ನು ಮುಂದೆ ನಿಮಗೆ ವೀಡಿಯೋಸ್ ನಾವು ಕಳಿಸ್ತೇವೆ ನಿಮಗೆ ಈ ವಿಡಿಯೋಸ್ ಇಷ್ಟಪಟ್ಟಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಈ ವಿಡಿಯೋದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಬರೆದಿರೋ ನಂಬರಲ್ಲಿ ನಿಮಗೆ ಡೌಟನ್ನು ಕೇಳ್ಬೋದು ನಮಸ್ಕಾರ